ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಂದನು ವಾರ್ತೆಗಳ ವಿವರ. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನರ್ಸಿಂಗ್ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಸ್ಎನ್ ಸರೋಜಮ್ಮ ಹಾಗೂ ವಿಮಲಮ್ಮ ನಾರಾಯಣ ಜೋಯಿಸ್ ಪುರಸ್ಕಾರ ನೀಡಲಾಯಿತು. ಇಂದು ನಡೆದ ಎಸ್ಎನ್ ಸರೋಜಮ್ಮ ಹಾಗೂ ವಿಮಲಮ್ಮ ನಾರಾಯಣ ಜೋಯಿಸ್ ಪುರಸ್ಕಾರ ಸಮಾರಂಭದಲ್ಲಿ ನರ್ಸಿಂಗ್ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀದೇವಿ ಶಿಕ್ಷಣ ಸಮೂಹ ಅಧ್ಯಕ್ಷರು ಹುಲಿನಾಯಕ್ ಸರೋಜಮ್ಮ ಹಾಗೂ ವಿಮಲಮ್ಮ ಅವರ ಸಾಧನೆ ಹಾಗೂ ವ್ಯಕ್ತಿತ್ವವನ್ನು ನೆನೆದರು. ವಿದ್ಯಾರ್ಥಿಗಳು ಇವರನ್ನ ಹಾಗೂ ಇವರ ಸಾಧನೆಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಯಶಸ್ಸನ್ನ ಪಡೆಯಬಹುದು ಎಂದರು. ಈ ಎರಡು ಚೇತನಗಳು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಂತವರು. ಸರೋಜಮ್ಮ ಅವರು ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಜೊತೆಯಾಗಿ ಕೆಲಸ ಮಾಡಿದಂತವರು. ಅವರು ಅಂದು ಎನ್ಎಂ ಸ್ಕೂಲ್ನ ಪ್ರಿನ್ಸಿಪಾಲ್ ಆಗಿದ್ದರು. ತದನಂತರ ರಿಟೈರ್ಡ್ ಆದ ನಂತರ ನಮ್ಮ ಆಸ್ಪತ್ರೆಯಲ್ಲಿ ಸಹಿತ ಅವರು ನರ್ಸಿಂಗ್ ಸ್ಟೂಡೆಂಟ್ ಆಗಿ ಕೆಲಸ ಮಾಡಿದರು. ಅದರ ಜೊತೆ ಜೊತೆಯಾಗಿ ಸಮಾಜದ ಬಹಳಷ್ಟು ಜನರಿಗೆ ವಿಶೇಷವಾದಂತಹ ಪ್ರೀತಿ ಗೌರವ ಕಾಳಜಿ ಇಟ್ಟುಕೊಂಡಂಥವರು. ಸಾಧಾರಣದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಬಗ್ಗೆ ವಿಶಿಷ್ಟವಾದಂತಹ ಸೇವೆ ಮಾಡಿದಂಥವರು. ಅದೇ ರೀತಿ ಅಧ್ಯಯನದಲ್ಲೂ ಬಹಳಷ್ಟು ಓದುವ ಅಭ್ಯಾಸ ಇಟ್ಕೊಂಡಂಥವರು. ಹೀಗಾಗಿ ಅವರು ನಮ್ಮೆಲ್ಲರ ಪ್ರೀತಿ ಗೌರವ ಆಧಾರಗಳಿಗೆ ಪಾತ್ರ ಅಂತ ಒಂದು ವ್ಯಕ್ತಿಯ ಬಗ್ಗೆ ಅವರ ಮಕ್ಕಳು ವಿಶಿಷ್ಟವಾದಂಥ ಪ್ರೀತಿ ಇಟ್ಕೊಂಡು ಇಂಥ ಒಂದು ಸಮಾರಂಭ ಏರ್ಪಡಿಸಿ ಆ ಕ್ಷೇತ್ರದ ಉತ್ತಮಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರಶಸ್ತಿ ಕೊಡುವಂಥ ಈ ಒಂದು ಸಮಾರಂಭ ನಿಜವಾಗಿ ನಾನಂತೂ ಬಹಳ ಗೌರವದಿಂದ ಇದನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಮಲಮ್ಮನವರು ಆಕಸ್ಮಿಕವೇನೋ ಕೊನೆಗಳಿಗೆ ನಮ್ಮ ಆಸ್ಪತ್ರೆಯ ಇದಾದ ನಂತರ ನಿವೃತ್ತ ಪ್ರಾಂಶುಪಾಲರಾದ ಬೆಂಗಳೂರು ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದ ಡಾಕ್ಟರ್ ಟಿಬಿ ಬಸವಂತಪ್ಪರಿಗೆ ಸನ್ಮಾನ ಮಾಡಲಾಯಿತು. ನಂತರ ಕರ್ನಾಟಕ ಶುಶ್ರೂಷಾ ಪರೀಕ್ಷಾ ಮಂಡಳಿಯ ನಿವೃತ್ತ ಕಾರ್ಯದರ್ಶಿ, ನಿವೃತ್ತ ಪ್ರಾಂಶುಪಾಲರು ವಿಕ್ಟೋರಿಯಾ ಸ್ಕೂಲ್ ಆಫ್ ನರ್ಸಿಂಗ್ ಶ್ರೀ ಡಿ ಶಿವಲಿಂಗಪ್ಪರವರನ್ನು ಸನ್ಮಾನಿಸಲಾಯಿತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಯಶುರಾಜ್, ಅಮೋಕ್ ಟಿವಿ, ತುಮಕೂರು. ಚಿತ್ರನಟ ಪುನೀತ್ ಅವರು ರೂಢಿಸಿಕೊಂಡಿದ್ದ ಪ್ರಚಾರ ಬಯಸದ ಸೇವಾ ಗುಣ ಇತರರಿಗೆ ಮಾದರಿ ಅಂತ ಹುಳಿಯಾರಿನ ಪಿಎಸ್ಐ ಕೆಟಿ ರಮೇಶ್ ಅವರು ತಿಳಿಸಿದರು. ಹುಳಿಯಾರಿನ ಪೊಲೀಸ್ ಸ್ಟೇಷನ್ ಸರ್ಕಲ್ನಲ್ಲಿ ಶನಿವಾರ ಪುನೀತ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿ ಕನ್ನಡ ಚಿತ್ರರಂಗದ ಜೊತೆಗೆ ಸಮಾಜ ಸೇವೆಯಲ್ಲಿ ಸಹ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಎಲೆ ಮರೆ ಕಾಯಿಯಂತೆ ಅನಾಥಾಶ್ರಮ, ವೃದ್ಧಾಶ್ರಮ, ಶಾಲೆಗಳನ್ನು ನಡೆಸುತ್ತಾ ಬಂದಿದ್ರು. ಜೊತೆಗೆ ನೇತ್ರದಾನದ ಬಗ್ಗೆ ರಾಜ್ಯದಲ್ಲಿ ಅರಿವು ಮೂಡಿಸುವ ಜೊತೆಗೆ ತಾವು ನೇತ್ರದಾನ ಮಾಡಿ ಹಲವರಿಗೆ ಪ್ರೇರೇಪಣೆಯಾಗಿದ್ರು. ಅವರ ಅಕಾಲಿಕ ನಿಧನ ಇಡೀ ಸಮಾಜಕ್ಕೆ ತುಂಬಲಾಗದ ನಷ್ಟ ಎಂದರು. ನಾಡಿನ ಜನರೇ, ಅವರ ಜನತೆ ಅವರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು. ಟಿವಿನಲ್ಲಿ ಅವರ ದರ್ಶನಕ್ಕೆ ಹೋಗ್ತಾ ಇರೋ ಜನ ನೋಡಿದ್ರೆ ಅನ್ಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಮರಣ ಹೊಂದಿದಾಗ ಯಾವ ಥರ ಅಭಿಮಾನ ವ್ಯಕ್ತಪಡಿಸಿದ್ರು, ಅದೇ ರೀತಿ ಅಭಿಮಾನ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಅಭಿಮಾನಿಗಳನ್ನಾಗಲಿದ್ದಂಥ ಪುನೀತ್ ಅವರಿಗೆ ಚಿರ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೋ. ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕೆಎಂಎಲ್ ಕಿರಣ್ ರವರು ಮಾತನಾಡಿ, ಬಾಲನಟನಾಗಿ ಚಿತ್ರರಂಗ ಪ್ರವೇಶ ಮಾಡಿದ ಪುನೀತ್ ಅವರು ಬಾಲ್ಯದಲ್ಲೇ ತಮ್ಮ ನಟನೆಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಕನ್ನಡ ನಾಡು ನುಡಿಯ ವಿಚಾರದಲ್ಲಿ ಮುಂದೆ ನಿಲ್ತಾ ಇದ್ರು. ಅವರನ್ನು ಕಳೆದುಕೊಂಡು ಕನ್ನಡ ನಾಡು ಅನಾಥವಾಗಿದೆ ಎಂದು ವಿಷಾದಿಸಿದರು.
ಇಡೀ ರಾಜ್ಯದ ಎಲ್ಲ ರೈತರ ಪರ ಹಾಗೂ ಎಲ್ಲಾ ವ್ಯಕ್ತಿಗಳು ಒಟ್ಟಿಗೆ ದುಃಖವನ್ನ ಅನುಭವಿಸ್ತಿದ್ವಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ಗೆ ದಾಟಿ ಇನ್ಯಾರೂ ಇಲ್ಲ. ಪುನೀತ್ ರಾಜ್ಕುಮಾರ್ಗೆ ಒಪ್ಪು ಪುನೀತ್ ರಾಜ್ಕುಮಾರ್ ದಾಟಿ ಅಂತ ಹೇಳ್ತಾರೆ. ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷೆ ಶ್ರುತಿ ಸನತ್ ಮಾತನಾಡಿ, ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ಗುರುತಿಸಿಕೊಂಡಿದ್ದ ದೊಡ್ಡಮನೆ ಕುಟುಂಬದ ಕೊಂಡಿಯೊಂದು ಕಳಚಿದಂತಾಗಿದೆ. ಪುನೀತ್ ಅವರು ಚಿತ್ರರಂಗಕ್ಕೆ ಮಾತ್ರ ಅಲ್ಲದೆ ಅನೇಕ ಶೈಕ್ಷಣಿಕ ಸಾಮಾಜಿಕ ಕೆಲಸ ಕಾರ್ಯ ಅನೇಕ ಸೇವಾ ಕೆಲಸಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅದರಿಂದ ಪ್ರಚಾರ ಮಾತ್ರ ಪಡೆದಿರಲಿಲ್ಲ ಎಂದರು. ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಕೆಂಕೆರೆ ನವೀನ್, ಪಟ್ಟಣ ಪಂಚಾಯತಿ ಸದಸ್ಯರಾದ ಹೇಮಂತ್ ಬಡಗಿರಾಜು, ತಿರುಮಲಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದೇವರಾಜು ಉಪಸ್ಥಿತರಿದ್ದರು. ಕಿರಣ್ ಕುಮಾರ್, ಅಮುಗ್ ಟಿವಿ, ಹುಳಿಯಾರು. ಸರ್ವಿಸ್ ರಸ್ತೆ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದ ಕಟ್ಟಡಗಳನ್ನು ಮಹಾನಗರ ಪಾಲಿಕೆಯು ತೆರವುಗೊಳಿಸಲು ಮುಂದಾಗಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ತುಮಕೂರಿನ ಎಸ್ಐಟಿ ಕಾಲೇಜ್ ಮುಂಭಾಗದಲ್ಲಿ ಸರ್ವಿಸ್ ರಸ್ತೆಯ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮುಂದಾಗಿದ್ದರು. ಕೆಲ ಕಟ್ಟಡಗಳು ಒತ್ತುವರಿಯಾಗಿದ್ದರೂ ಅದನ್ನು ತೆರವುಗೊಳಿಸಲು ಅಂಗಡಿ ಮಾಲೀಕರು ಅವಕಾಶ ನೀಡಿರಲಿಲ್ಲ. ಈ ಭಾಗದ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಕಟ್ಟಡಗಳ ಮಾಲೀಕರು ತಾವೇ ಸ್ವಯಂ ಆಗಿ ತೆರವು ಮಾಡುವುದಾಗಿ ಹೇಳಿ 2 ತಿಂಗಳಾದರೂ ತೆರವುಗೊಳಿಸದೆ ನಿರ್ಲಿಪ್ತರಾಗಿದ್ದರು. ಶನಿವಾರ ಬೆಳಗ್ಗೆ ಈ ಭಾಗದ ಸದಸ್ಯ ಶ್ರೀನಿವಾಸ್, ಪಾಲಿಕೆ ಅಧಿಕಾರಿ ಶೇಖರ್ ಬಾಬು ಸೇರಿದಂತೆ ಅಧಿಕಾರಿಗಳು ಜೆಸಿಬಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿದರು. ಸರ್ವಿಸ್ ರಸ್ತೆ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದ ಕೆಲ ಕಟ್ಟಡಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. 2 ತಿಂಗಳು ಸ್ವಯಂ ತೆರವಿಗೆ ಕಾಲಾವಕಾಶ ನೀಡಿದ್ದರೂ ಪ್ರಯೋಜನವಾಗದ ಕಾರಣ ಅನಿವಾರ್ಯವಾಗಿ ತೆರವುಗೊಳಿಸಲಾಯಿತೆಂದು ಈ ಭಾಗದ ಪಾಲಿಕೆ ಸದಸ್ಯ ಶ್ರೀನಿವಾಸ್ ಹೇಳಿದ್ದಾರೆ. ರಸ್ತೆಯಲ್ಲಿ ಒಂದು 5 ರಿಂದ 6 ಅಂಗಡಿ ಒತ್ತುವರಿ ತೆರವುಗೊಳಿಸಿರಲಿಲ್ಲ, ಅವರೇ ಮಾಡ್ಕೊಳ್ತಾರೆ ಅಂತ ನಾವು ಇಷ್ಟು ದಿವಸ ಬಿಟ್ಟಿದ್ವಿ. ಬಟ್ ಮಾಡ್ಕೊಳ್ಳೋದ್ರಿಂದ ಇವತ್ತು ತೆರವುಗೊಳಿಸ್ಬೇಕಾಗಿದೆ. ತೆರವುಗೊಳಿಸಿ ನಾವು ಸ್ಮಾರ್ಟ್ ಸಿಟಿ ಅವರಿಗೆ ಕೆಲಸ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಗೊಂದಲ ಏನಿಲ್ಲ, ಬಟ್ ಈಗ ಕೆಲವರು ಅದಕ್ಕೆ ಇವರು ಓನರ್ಗಳು ಬಿಟ್ಕೊಂಡು ಬಿಡಿ ನಾವೇ ಮಾಡ್ಕೊಂತೀವಿ ಅಂತಲೂ ಈಗಲೂ ಹೇಳ್ತಾರೆ. ಬಟ್ ನಾವು ಇದಕ್ಕೆ ಆಲೆ ಒಂದು 2 ತಿಂಗಳಾಯಿತು, 2 ತಿಂಗಳು ಟೈಮ್ ಕೊಟ್ಟರು ತೆರವುಗೊಳಿಸಲಿಲ್ಲ. ಈಗ ನಾವೇ ತೆರವುಗೊಳಿಸ್ಬೇಕು, ಪಾಲಿಕೆ ವತಿಯಿಂದ ತೆರವುಗೊಳಿಸ್ತಾ ಇದ್ದೀವಿ. ಪಾಲಿಕೆ ವತಿಯಿಂದ ಈ ಕಾರ್ಯಾಚರಣೆ ಮಾಡಲಾಗಿದ್ದು ತದನಂತರ ಸರ್ವಿಸ್ ರಸ್ತೆ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿಗೆ ಬಿಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇತ್ತು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶಂಕರಮಠ ಪಕ್ಕದ ರಸ್ತೆ ಅಭಿವೃದ್ಧಿಗೆ ಮಹಾನಗರ ಪಾಲಿಕೆ ಮುಂದಾಗಿದೆ. ನಲವತ್ತು ಅಡಿ ರಸ್ತೆ ಅಭಿವೃದ್ಧಿಗೆ ಒತ್ತುವರಿಯಾಗಿದ್ದ ಕಟ್ಟಡಗಳನ್ನು ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿತು. ಕಳೆದ 3 ದಿನಗಳಿಂದ ರಸ್ತೆ ಅಗಲೀಕರಣ ಕಾಮಗಾರಿ ಭರದಿಂದ ಸಾಗಿದ್ದು ಒತ್ತುವರಿಯಾಗಿದ್ದ ಕಟ್ಟಡ ಕಾಂಪೌಂಡ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲಾಗಿದ್ದು ತೆರವು ಕಾರ್ಯಾಚರಣೆಗೆ ನಾಗರಿಕರು ಸಹಕಾರ ನೀಡಬೇಕೆಂದು ಶಾಸಕರು ಹಾಗೂ ಈ ಭಾಗದ ಸದಸ್ಯರು ಮನವಿ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ರಾಜಕೀಯ ಬೆರೆಸದೆ ಜನಪರ ನಿಲ್ಲಬೇಕು. ಈ ಬಾರಿ ನೀರು ಹರಿಸುವ ವಿಚಾರದಲ್ಲಿ ಯಾವುದೇ ಗೊಂದಲ ಮೂಡಿಸಿಲ್ಲ. ನಿಯಮಾನುಸಾರ 3 ಜಿಲ್ಲೆಗೆ ನೀರು ಹರಿಸಲಾಗಿದೆ. ಈ ಬಾರಿ ಸಣ್ಣ ಕೆರೆಗಳಿಗೆ ನೀರು ಕೊಟ್ಟು ಹಂಚಿಕೆಗೆ ಒಳಪಡದ ಕೆರೆಗೂ ನೀರು ಕೊಡಲಾಗಿದೆ. ಎತ್ತಿನ ಹೊಳೆ ಮತ್ತು ಹೇಮೇರಿಸುವ ವಿಚಾರದಲ್ಲಿ ಅವೈಜ್ಞಾನಿಕ ಎಂಬ ಪದ ಮುಜುಗರ ತಂದಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಜೆ ಸಿ ಮಾಧುಸ್ವಾಮಿ ಹೇಳಿದರು. ತಾಲೂಕಿನ ನಿಟ್ಟೂರು ಹೋಬಳಿ ಮತ್ತಿಕೆರೆ ಗೇಟ್ ಬಳಿ ವಿಶೇಷ ಅನುದಾನ, 2.5 ಕೋಟಿ ರೂಪಾಯಿಗಳ ಮರಿಯಮ್ಮನ ದೇವಸ್ಥಾನ ಆವರಣಕ್ಕೆ ಸಿಸಿ ರಸ್ತೆ, ತಿಮ್ಮಪ್ಪನಹಟ್ಟಿ ಮತ್ತಿಕೆರೆ ಹೊಸಳ್ಳಿ ಬಸವಾಪಟ್ಟಣ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಸಾಂಕೇತಿಕ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಬಾರಿ ಜಿಲ್ಲೆಯಲ್ಲಿ ಹರಿದ ಹೇಮೆ ರೈತರಿಗೆ ಕೃಷಿ ಕಾಯಕಕ್ಕೆ ಅನುವು ಮಾಡಿದೆ. ಈ ಜೊತೆಗೆ ವಿದ್ಯುತ್ ಸಮರ್ಪಕ ಸರಬರಾಜು ಮಾಡಲು ಅವಶ್ಯ ಉಪಸ್ಥಾವರ ನಿರ್ಮಾಣ ಮಾಡಿದಲ್ಲಿ ರೈತ ವರ್ಗಕ್ಕೆ ಉಚಿತ ಅಕ್ಕಿ ಬೇಕಿಲ್ಲ ಎಂದರು.
ಮ್ಯಾಕ್ಸಿಮಮ್ ನೀರಿಟ್ಟಿರೋದು ಒಂದು ಅರ್ಧ ಟಿ ಎಮ್ ಸಿ ನೀರಿಟ್ಟವ್ರೆ ಬಿಸಿಲೇ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀರೇ ಇಟ್ಟಿಲ್ಲ. ಸುಮ್ಮನೆ ತೋರಿಸ್ಬೋದು ನೋಡು ನೀರು ಅಂದ್ರೆ ಹೆಂಗಿರುತ್ತೆ ಅಂತ ಕೆಲಸಗಳು ನಾವು ಹೊಂದ್ಸಕ್ ಸಾಧ್ಯ ಇಲ್ಲ, ಅರ್ಧನೂ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬಳಸ್ತೇವಪ್ಪ ಅದನ್ನ, ಈ ಥರ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಲೊಕೇಶನ್ ಹೆಂಗಿರುತ್ತೆ ಹಂಗೆ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಆ ಕೆರೆಗಳು ದಬಾಯಿಸ್ಬಿಡೋಣ ಅಂದರೆ ಪಂಪ್ ಪಂಪ್ ಹಾಕ್ಬಿಟ್ಟು ಮೂರು ತಿಂಗಳು ಪ್ಲ್ಯಾನ್ ಮಾಡಿ ಮೂರು ತಿಂಗಳು ಆ ಪಂಪ್ ಓಡಿ ಅಷ್ಟು ನೀರು ಓಡೋದು. ನಾಲೆ ಗಿಲೆ ಇರೋ ಕಡೆ ನಾನು ಉದಾರವಾಗಿ ಎಲ್ಲವನ್ನು ಕಿತ್ಬಿಡೋದ್ರೆ ಎಲ್ಲವೂ ತುಂಬ್ಕೊಳ್ಳಿ, ಅವೆಲ್ಲ ಲೆಕ್ಕ ಇಟ್ಕೋಬೇಡಿ, ಅಲೊಕೇಶನ್ ಎಷ್ಟೈತೆ ಏನೈತೆ ಚರ್ಚೆ ಮಾಡಬೇಡಿ ಅಂತ ಸ್ಪಷ್ಟವಾಗಿ ತೀರ್ಮಾನ ತಗೊಂಡಿದ್ವಿ. ಲಿಫ್ಟ್ ಇರಿಗೇಷನ್ ಇರೋ ಕಡೆ ಯಾವ ಲಿಫ್ಟನ್ನು ಆಫ್ ಮಾಡಿಕೂಡ್ದು ಅಂತ ಹೇಳಿದ್ದೀನಿ. ಯಾವುದನ್ನು ಆಫೇ ಮಾಡಲ್ಲ ನಾವು. ನಾಲೆ ನೀರು ಬಿಟ್ಟಾಗ್ಲಿಂದ ನಾಲೆ ನೀರು ನಿಲ್ಲೋವರೆಗೂ ಆ ಲಿಫ್ಟ್ ಆ ಪಂಪ್ ಆನ್ ಆಗೇ ಇರುತ್ತೆ. ದುರದೃಷ್ಟವಶಾತ್ ಆ ಪಂಪಿಂಗ್ ಕೆಪಾಸಿಟಿ ಅಷ್ಟೇ ಇರೋದು, ಅದರಿಂದ ಜಾಸ್ತಿ ನೀರನ್ನ ಮಾಡೋಕ್ಕಾಗಲ್ಲ. ಅಲ್ಲೇ ರೂರಲಲ್ಲಿ ನಾಗವಲ್ಲಿ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಇತ್ತು ನಮಗೆ. 46 MCFT ನೀರನ್ನ ಕೊಡೋ ಕಡೆ ಹೋದ ವಾರಕ್ಕೆ ನಾವು 102 MCFT ನೀರನ್ನ ನಾಗವಲ್ಲಿ ಪಂಪ್ ಮಾಡಿದ್ದೀವಿ. ಗೂಡೂರು ಇವೆಲ್ಲ ನಾವು ಒಂದು ಸ್ಟ್ಯಾಂಡ್ ಬೈ ಮೋಟ್ರು ಇಲ್ಲ. ನಾನು ಮೊನ್ನೆ ಅವ್ರನ್ನ ಆಫೀಸಸ್ ಕರೆದು ಕೆಟ್ಟೋದ್ರೆ ಸ್ಟ್ಯಾಂಡ್ ಬೈಗೆ ಒಂದು ಅಂತ ಎಲ್ಲ ಪ್ರಾಜೆಕ್ಟಲ್ಲೂ ಒಂದು ಸ್ಟ್ಯಾಂಡ್ ಬೈ ಮೋಟ್ರ್ ಇರ್ತೀವಿ. ಈ ಈ ಏರಿಯಾದಲ್ಲಿ ಅದು ಇಲ್ಲ. ಏ ಅದನ್ನು ಓಪನ್ ಮಾಡಿ ಓಡಿಸ್ಬಿಟ್ರಪ್ಪ. ಮತ್ತೆ ಅವರ್ಸು 16 hours ಪಂಪ್ ಮಾಡ್ಬೇಕನ್ನೋದನ್ನ 20 ಗಂಟೆಗೆ ತಂದಿದ್ದೀನಿ ನಾನು. ಬಡ ಜನರಿಗೆ ಅಕ್ಕಿ ನೀಡುವ ಬದಲು ಅನ್ನ ದುಡಿದುಕೊಳ್ಳುವ ಮಾರ್ಗಕ್ಕೆ ಹಲವು ಯೋಜನೆ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಸಜ್ಜಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅಕ್ಕಿ ನೀಡುವ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ, ಆದರೆ ದುಡಿಯುವ ಕೈಗಳಿಗೆ ಸೋಮಾರಿತನ ಕರುಣಿಸಬೇಡಿ ಅಂತ ಸಂಸದ ಜಿಎಸ್ ಬಸವರಾಜು ಸಲಹೆ ನೀಡಿದರು. ಇನ್ನೊಂದು 3-4 ಗಂಟೆ ಮಾಡೋಣ ಕರೆಂಟ್ ಹೋಗ್ಬರೋದ್ರಲ್ಲಿ 4 ಗಂಟೆ ನಮ್ದು ಹೋಗ್ಬಿಡುತ್ತೆ. ಇಷ್ಟೆಲ್ಲ ಸರ್ಕಸ್ ತಗೊಂಡ್ರು ಕೆರೆಗೆ ನೀರು ತಲುಪಿಸಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಪದ ಪಡಿಸ್ಬೇಕು ಅನ್ನೋದು ನೀವಿಲ್ಲಿರೋರು ತೀರ್ಮಾನ ಕೊಡ್ಬೇಕು ನಂಗೆ. ಯಾಕೆಂದ್ರೆ ಅಲ್ಲೊಂದೇ ಭಾಗದಲ್ಲಿ ನನ್ನ ಬಗ್ಗೆ ಮಾತಾಡ್ಬೋದು, ಏ ನೀರೇ ಬಿಟ್ಟಿಲ್ಲ. ಮತ್ತೆ ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ, ಎಂ ಪಿ ಅವ್ರ ಗಮನಕ್ಕೆ, 12-13 ಕೆರೆ ಅಲೋಕೇಶನ್ ಇಲ್ದವಕ್ಕೂ ನೀರು ಬಿಟ್ಟಿದ್ದೀನಿ. ಇರಿಗೇಷನ್ ಟ್ಯಾಂಕ್ಸ್ ನಾನೇ ಬಿಡಿಸಿದ್ದೀನಿ ನೀರು. ಬಿಡಪ್ಪ ಎಲ್ಲ ಒಂದು ಕಡೆ ಬೋರ್ವೆಲ್ಗಳು ಅಲೊಕೇಶನ್ ಇಲ್ಲ, ಹಂಗಾಗಿ ಅವ್ರಿಗೆ ಕೊಟ್ಟರು ಅಲೊಕೇಶನ್ ಸುಮಾರು 2 ಆಗಲೇ ನೀರು ಕೊಟ್ಟಿದ್ದೀವಿ. ಆದರೂ ಕೆಲವು ಕೆರೆಗಳಲ್ಲಿ ಇವತ್ತು ನೀರು ನಿಲ್ತಾ ಇಲ್ಲ. ಎಲ್ಲಿ ನಾಲೆಯಿಂದ ನೇರವಾಗಿ ನೀರು ಕೊಟ್ಟಿದ್ದೀವಿ ಆ ಕೆರೆಗಳಲ್ಲಿ ಸಂಪೂರ್ಣವಾಗಿ ನೀರು ನೋಡ್ತಾ ಇದ್ದೀವಿ. ಈ ಪಂಪ್ ಮಾಡೋದು ದೊಡ್ಡ ಕಥೆ ಆಗ್ಬಿಟ್ಟಿದೆ. ನಿಮ್ಗೆ ಹಂಗೋದ್ರೆ CS Pura ಕೆರೆ ಅರ್ಧ ಕೆರೆಗೆ ಅಲೊಕೇಶನ್ ಇರೋದು ಏನು? CS Pura ತುಂಬ ವರ್ಷ ನೀರನ್ನ ಹೇಮಾವತಿನಲ್ಲಿ ಇಟ್ಟಿಲ್ಲ. ಡಿಸ್ಚಾರ್ಜ್ ಆಗೋವರೆಗೂ ನೀರು ಕೊಟ್ಟಿದ್ದೀವಿ. ಜಯರಾಮ್ ಸಾಹೇಬ್ ಒಂದು ಕಾಟಕ್ಕೆ ಪುಸ್ತಕ ಇಲ್ಲ ನೀರು. ಅದಕ್ಕೆ ಕಡಬನೂ ಏನು ಪೂರಾ ಕೆಪಾಸಿಟಿ ಇಲ್ಲ. ನಾನೀಗ ಹೇಮಾವತಿ ಅವ್ರಿಗೆ ಕರೆದು ಹೇಳಿದ್ದೀನಿ, HIL ಕೊಡಬೇಕಾದ್ನ ಕೆನಾಲಿಂದ ಡೈರೆಕ್ಟಾಗಿ ತಗೊಂಡೋಗಕ್ಕಾಗುತ್ತ ನೋಡಿ ಅವ್ರಿಗೆ. ಈ ತಿರ್ಗಾ ಇರಿಗೇಷನ್ನು ಅದು ಇದು ರೆಗ್ಯುಲರ್ ತಗೊಂಡ್ಬರಬೇಡಿ ಅಂತ ಕಡಬ ಡಿಸ್ಚಾರ್ಜ್ ಆಗುತ್ತೆ ಅಂತ ಯಾರಿಗೂ ಕನಸಲ್ಲೂ ಗೊತ್ತಿರಲಿಲ್ಲ. 11 ವರ್ಷದಿಂದ 12 ವರ್ಷದಿಂದ ಕಡಬಾಕೆರೆನೂ ಕೋಡಿ ಬೀಳಿಸಬಹುದು ಅಂದಿದ್ದು ಗೊತ್ತೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ PB ಚಂದ್ರಶೇಖರ್ ಬಾಬು, ಡಾಕ್ಟರ್ ನವ್ಯ ಬಾಬು, ಮುಖಂಡರಾದ NC ಪ್ರಕಾಶ್, GN ಬೆಟ್ಸ್ವಾಮಿ, CM ಹಿತೇಶ್, ಭವ್ಯ, ಶಶಿಕಲಾ, BS ಪಂಚಾಕ್ಷರಿ, ಆನಾ ಲಿಂಗಪ್ಪ ಇತರರು ಪಾಲ್ಗೊಂಡಿದ್ದರು. JDS ಪಕ್ಷದಿಂದ ಹೊರಹಾಕುವ ವರಿಷ್ಠರ ನಡೆಗೆ ತಕ್ಕನಾಗಿ ನನ್ನ ಜೊತೆ ಬೆಳೆದ 3 ಮಂದಿ ಮುಖಂಡರು ತೋರುವ ಪ್ರಲಾಪವನ್ನು ನಾನು ನೋಡುತ್ತೇನೆ. ಸಾರ್ವಜನಿಕರ ಮಧ್ಯೆ ಇದ್ದು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸಿದ ನನಗೆ ಇಲ್ಲಿನ ಜನರ ನಾಡಿ ಮಿಡಿತ ತಿಳಿದಿದೆ. ಎಲ್ಲಿಯೂ ಓಡಿ ಹೋಗುವ ನಾನಲ್ಲ ಅಂತ ಶಾಸಕ SR ಶ್ರೀನಿವಾಸ್ ನೇರವಾಗಿ ಟಾಂಗ್ ನೀಡಿದ್ದಾರೆ. ತಾಲೂಕಿನ ದೊಡ್ಡಕೆರೆ ಕಡಬಕೆರೆಯು ತುಂಬಿ ಕೋಡಿ ಬಿದ್ದ ಹಿನ್ನೆಲೆ ಗಂಗಾ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನನ್ನ ಕ್ಷೇತ್ರದಲ್ಲಿ ನನಗೆ ತಿಳಿಯದೆ ಸಮಾವೇಶ ಮಾಡಿದಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರ ಸೋಲಿಗೆ ನಾನು ಕಾರಣ ಎನ್ನುತ್ತಾ ಅಪಪ್ರಚಾರ ಮಾಡಿದ ಕುಮಾರಸ್ವಾಮಿ ಅವರು ಯಾವ ದೇವಾಲಯಕ್ಕಾದರೂ ಬಂದು ಹೇಳಲಿ, ನಾನು ಕೂಡ ಬರುತ್ತೇನೆ. ಇಲ್ಲಸಲ್ಲದ ಆರೋಪ ಎಷ್ಟು ಸಹಿಸಲು ಸಾಧ್ಯ? ಅವರು ಮಾಡುವ ಕೆಟ್ಟ ಕೆಲಸದಷ್ಟು ನಾನು ಕೆಟ್ಟ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ಹೀಗೆಂದು ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದರು. ಕಾಂಗ್ರೆಸ್ ಬಗ್ಗೆ ಆಗಲಿ JDS ಬಗ್ಗೆ ಆಗಲಿ BJP ಬಗ್ಗೆ ಆಗಲಿ ಮಾತನಾಡ್ತಕ್ಕಂಥ ಸ್ಥಿತಿಲಿಲ್ಲ. ನನ್ನ ಅತಂತ್ರ ಸ್ಥಿತಿಲಿದ್ದೀನಿ. ನಾನು ಮೂರು ಕಲ್ಲಿನ ಏಣಿನ ಮೇಲೆ ಕೂತಿದ್ದೀನಿ. ಯಾವ ಕಡೆಗೆ ಮುಗಿಸ್ಕೊಂತದೋ ಗೊತ್ತಿಲ್ಲ. ಕಲ್ಲು ಮೂರು ಏಣಿ ಕಲ್ಲಿನ ಮೇಲೆ ಕೂತಿರ್ತಕ್ಕಂಥವ್ ನಾನು. ಈಗ ನಾನು ನಂಬಿರ್ತಕ್ಕಂಥ ನನ್ನ ಪಕ್ಷದವರು ಅವರೇ ನಿರ್ದಾಕ್ಷಿಣ್ಯವಾಗಿ ನನ್ನ ತಾಲೂಕಿಗೆ ಬಂದು ನನ್ನ ಗಮನಕ್ಕೆ ಬರ್ದಂಗೆ, ನಮ್ಮ ತಾಲೂಕು ಗಮನಕ್ಕೆ ಬರ್ದಂಗೆ ಇಲ್ಲಿ ಕಾರ್ಯಕ್ರಮ ಮಾಡಿ ಅವರೇ ನಮ್ಮ ಪಕ್ಷದ ಬಾಗಿಲು ಮುಚ್ಚೈತೆ ಅಂತ ಹೇಳಿದ್ರು. ನಾನು ನಿರಂತರವಾಗಿ 15-20 ವರ್ಷದಿಂದ ಈ ಪಕ್ಷ ಕಟ್ಟಲಿಕ್ಕೆ ಹೋರಾಟ ಮಾಡಿದ್ದೀನಿ. ಜನ ಸಹಕಾರ ಕೊಟ್ಟವರೇ, ಅವರೆಲ್ಲರ ಕೈ ಕಾಲು ಬಿದ್ದು ನಾವು ಉಳಿಸ್ಕೊಂಡು ಹೋಗಿದ್ದೀವಿ ಪಕ್ಷನ. ನಾನೇನು ಯಾವತ್ತೂ ಪಕ್ಷ ವಿರೋಧ
ಚಟುವಟಿಕೆ ಒಂದೇ ಒಂದು ಮಾಡಿಲ್ಲ. ಅವ್ರು ಒಂದು ಹೇಳೋರೆ ನನಗೆ ಬೇಜಾರಾಗಿದ್ದು ಅಂತಂದರೆ ಅವ್ರು ಯಾವುದೇ ದೇವಸ್ಥಾನಕ್ಕೆ ಕರೀಲಿ, ಅವರೆಲ್ಲಾರ ಕರೀಲಿ, ನನಗೆ ಅವ್ರ ಥರ ಅಳಕ್ಕೆ ಗೊತ್ತಿಲ್ಲ ನನಗೆ. ಆದರೆ ಮನಸ್ಸಲ್ಲಿ ಮಾತ್ರ ನೋವೈತಿ, ಕಣ ನೀರು ಬತ್ತಾವೆ, ಆದರೆ ಅಳಲ್ಲ ನಾನು ಅವ್ರ ಥರ ಅಳಲ್ಲ ಅಂತಾರೆ. ಏಡಿಯನ್ನು ಕೂಡ ಅಲ್ಲ ನಾನು, ನನಗೆ ದೇವೇಗೌಡರು ಸೋಲಿಸ್ತಾ ಅಂತ ಹೇಳ್ತಾರಲ್ಲ, ಅವ್ರು ಏನು ಹೊಟ್ಟೆಗೆ ತಿಂತಾರೆ, ಅವರು ಯಾವ ದೇವಸ್ಥಾನಕ್ಕೆ ಬರ್ತಾರೆ, ಬರಲಿ ಅವರು. ನನಗೆ ಅರ್ಧರಾತ್ರಿಯಲ್ಲಿ ಜ್ಞಾಪನಕ್ಕೆ ಬಂದರೂ ನಿದ್ದೆ ಬರಲ್ಲ ಈ ಥರ ಹೇಳಿ. ಬಹಳ ವರ್ಷಗಳ ಬಳಿಕ ತುಂಬುತ್ತಿರುವ ತಾಲೂಕಿನ ಕೆರೆಗಳಿಗೆ ಹೇಮೆಯ ಜೊತೆ ವರುಣನ ಕೃಪೆ ಸಹ ಸಾಕಷ್ಟಿದೆ. ಕಡಬ ಕೆರೆಯು 12 ವರ್ಷದ ಬಳಿಕ ತುಂಬಿ ಕೋಡಿಬಿದ್ದಿದೆ. ಕಲ್ಗುಡಿ ಎಂಬ ಗ್ರಾಮದಲ್ಲೂ ಪೂಜೆಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಜನರ ಆಹ್ವಾನ ಮನ್ನಿಸಿ ಆಗಮಿಸಿದ್ದ ಕೆಎನ್ ರಾಜಣ್ಣನವರ ಜೊತೆ ವೇದಿಕೆ ಹಂಚಿಕೊಂಡೆ. ಅಲ್ಲಿ ಪಕ್ಷದ ಬಾಗಿಲು ಮುಚ್ಚಿದೆ, ಹಾಗಾಗಿ ಜನರ ಬಳಿ ಬರುತ್ತೇನೆ ಎಂದು ಹೇಳಿದ್ದೆ. ಆ ಮಾತು ರಾಜಣ್ಣನವರಿಗೆ ಹೇಳಿದ್ದಲ್ಲ, ಇಲ್ಲಿಯೂ ಮಾತು ತಿರುಚುವ ಕೆಲಸ ಬೇಡ ಎಂದರು. ಅಪ್ಪ, ಒಬ್ಬ ಮನುಷ್ಯನ ತುಳಿಲಿ, ಇನ್ನೊಂದು ಮಾಡಲಿ, ಮತ್ತೊಂದು ಮಾಡಲಿ, ಅವನ ಮೇಲೆ ಏನು ಬೇಕಾದರೂ ಮಾಡಲಿ, ಅವ್ರಿಗೆ ರಾಜಕೀಯವಾಗಿ ಹೋರಾಟ ಮಾಡಲಿ. ಇವು ಯಾರು ಅವ್ರ ಜೊತೆ ಸೇರ್ಕೊಂಡ್ರು, ಮಧ್ಯರಾತ್ರಿ ಮೀಟಿಂಗ್ ಮಾಡಿರು, ಮಧ್ಯರಾತ್ರಿ ಮೀಟಿಂಗ್ ಮಾಡಿ ಅವ್ರನ್ನ ಸೋಲಿಸಿರು ದೇವೇಗೌಡರನ್ನ. ನೋಡಿ, ಇದು ಹೆಂಗೆ, ಅವರು ಸುಳ್ಳು ಒಂದೇ ಒಂದು ಸುಳ್ಳು ಹೇಳಿದ ಮನುಷ್ಯ ಇತಿಹಾಸ ಇರೋವರೆಗೂ ಇವತ್ತು ಇದು ಅಜರಾಮರವಾಗಿ ನಿಂತೋಗುತ್ತೆ. ದೇವೇಗೌಡರೇನು ಸಾಮಾನ್ಯ ಮನುಷ್ಯ ಅಲ್ಲ, ಈ ದೇಶದ ಪ್ರಧಾನಿ ಆಗಿದ್ದಂಥವ್ರು. ಅವರಿಗೆ ನಾನು ಮೋಸ ಮಾಡಿದ್ದೀನಿ ಅಂತಂದರೆ ಅವ್ರ ಮನೆ ಹಾಳಾಗೋಗ್ಬಿಡಲಿ, ನಾನು ಯಾರು ಮೋಸ ಮಾಡಿದರೆ ಅವ್ರ ವಂಶ ಹಾಳಾಗೋಗ್ಬಿಡಲಿ, ನಾನು ಏನಾರು ಮಾಡಿದರೆ ನನ್ನ ವಂಶ ಹಾಳಾಗೋಗ್ಬಿಡಲಿ. ಅವತ್ತಾರ ಒಂದು ದಿವಸ ನಾನು ದೇವೇಗೌಡರಿಗೆ ಮೋಸ ಮಾಡಿದರೆ ಅವ್ರ ವಂಶ ನನ್ನ ವಂಶ ಹಾಳಾಗೋಗ್ಲಿ, ಇದ್ರೆ ಅವ್ರ ವಂಶ ಹಾಳಾಗೋಗ್ಲಿ, ಬರಲಿ, ಆ ದೇವಸ್ಥಾನಕ್ಕೆ ಬರ್ತಾರೆ, ಬರಲಿ. ನಾಚಿಕೆ ಆಗಲ್ಲ ನಿನಗೆ ಈ ಥರ ಮಾತಾಡ್ತೀಯಲ್ಲ, ಏನು ತಿಳ್ಕೊಂತಾರೆ ಜನ ನನ್ನ? ನಾನು ನಿನ್ನಂಥ ಅಲ್ಕ ಕೆಲಸ ಮಾಡ್ತೀನಿ, ನಾನು ಯಾಕೆ ಹೇಳಬೇಕು ಅವೆಲ್ಲನ? ಇರ್ತಕ್ಕಂಥ ವಿಚಾರನ ನೇರವಾಗಿ ಹೇಳಬೇಕು. ನಾನು ಏನಾದರೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದೆ ಅಂತ ಅವ್ರಿಗೆ ಹೇಳಬೇಕು. ಅದನ್ನು ನಾನು ಎಲ್ಲರಿಗೂ ಹೇಳಿದ್ದೀನಿ, ಇವ್ರು ಹೆಂಗೆ ನಡೆಸ್ಕೊಂಡ್ರು ಸೊಸೆ ಸೀಮಂತಕ್ಕೆ ಹೋದಾಗ ನಾನು ಕರೆದಿರಲಿಲ್ಲ ಅವನ್ನ ಅಂತಾರೆ. ಹಾಂ, ರೇವಣ್ಣ ಮನೆಗೆ ಹೋದಾಗ ಹೆಂಗೆ ನಡೆಸ್ಕೊಂಡ್ರು, ನಾನು ಸಮಾವೇಶಕ್ಕೆ ಹೋದಾಗ ಹೆಂಗೆ ನಡೆಸ್ಕೊಂಡ್ರು, ಇವೆಲ್ಲ ಹೇಳಿದ್ದೀನಿ ಜನಕ್ಕೆ. ನಾನು ನನ್ನ ಎತ್ತ ತಾಯಿ. ತಾಲೂಕಿನ ಭಾಗಶಃ ಕೆರೆಗಳು ತುಂಬಿವೆ, ಕೆಲ ಕೆರೆಗಳಿಗೆ ಮಾತ್ರ ನೀರು ಬಿಡಲಾಗಿಲ್ಲ. ಹಾಗಲವಾಡಿ ಕೆರೆ ಕೆಲಸ ಮುಗಿಯುವ ಹಂತದಲ್ಲಿದೆ. ಬಿಕ್ಕಿಗುಡ್ಡ ಯೋಜನೆ ಸಹ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ. ಹೇಮೆ ವಿಚಾರದಲ್ಲಿ ಅವೈಜ್ಞಾನಿಕ ಎಂಬುದು ಜಿಲ್ಲಾ ಸಚಿವರು ಮತ್ತು ಸುರೇಶ್ ಗೌಡ ಅವರ ನಡುವೆ ನಡೆದ ಪದಯುದ್ಧ. ಇಲ್ಲಿ ನೀರು ಹಂಚಿಕೆಯಲ್ಲಿ ಕೇವಲ 5 TMC ನೀಡಿದ್ದು ಕಾರಣವಾಗಿದೆ, ಹೀಗೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟರಾಮಯ್ಯ, ಮುಖಂಡರಾದ ಪಟೇಲ್ ದೇವರಾಜ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ತಿಮ್ಲಾಪುರ ಕೆರೆಯಿಂದ ಹುಳಿಯಾರು ಕೆರೆಗೆ ನೀರು ಹರಿಸುವ ಒಣ ಕಾಲುವೆಯನ್ನು ಕ್ಲೀನ್ ಮಾಡದೆ 3-4 ತಿಂಗಳ ಹಿಂದೆ ಕಾಮಗಾರಿ ಬಿಲ್ ಪಾವತಿಸಿದ್ದಾರೆ ಅಂತ ರಾಜ್ಯ ಜೈವಿಕ ಇಂಧನ ಮಂಡಳಿ ಅಧ್ಯಕ್ಷ ಕೆಎಸ್ ಕಿರಣ್ ಕುಮಾರ್ ಆರೋಪಿಸಿದ್ದಾರೆ. ಹುಳಿಯಾರು ಕೆರೆಗೆ ಶೀಘ್ರದಲ್ಲೇ ಹೇಮಾವತಿ ನೀರು ಹರಿಯುವುದರಿಂದ ಶನಿವಾರ ಒಣಕಾಲುವೆ ವೀಕ್ಷಿಸಿ ಅವರು ಮಾತನಾಡಿದರು. ತಿಮ್ಲಾಪುರ ಕೆರೆ ತುಂಬಿದಾಗ ಹುಳಿಯಾರು ಕೆರೆಗೆ 1/4 ನೀರು ಹರಿಸಬಹುದಾಗಿದೆ. ಹಾಗಾಗಿ 15-20 ವರ್ಷಗಳ ಹಿಂದೆ ತಿಮ್ಲಾಪುರ ಕೆರೆಯಿಂದ ಹುಳಿಯಾರು ಕೆರೆಗೆ ಕಾಲುವೆ ಮಾಡಲಾಗಿದ್ದು, 10 ವರ್ಷಗಳ ಹಿಂದೆ ಮಳೆ ನೀರಿನಿಂದ ತಿಮ್ಲಾಪುರ ಕೆರೆ ತುಂಬಿದ ಸಂದರ್ಭದಲ್ಲಿ ಹುಳಿಯಾರು ಕೆರೆಗೆ 1/2 ನೀರು ಹರಿಸಲಾಗಿತ್ತು. ಈಗ ಮಳೆಯ ನೀರಿನ ಜೊತೆಗೆ ಹೇಮೆ ನೀರಿನಿಂದ ತಿಮ್ಲಾಪುರ ಕೆರೆ ತುಂಬುತ್ತಿದ್ದು ಹುಳಿಯಾರು ಕೆರೆಗೆ ನೀರು ಹರಿಸುವ ದಿನಗಣನೆ ಆರಂಭವಾಗಿದೆ. ಹಾಗಾಗಿ ಕಾಲುವೆ ವೀಕ್ಷಣೆಗೆ ಬಂದಾಗ ಇಡೀ ಕಾಲುವೆಯಲ್ಲಿ ಜಂಗಲ್ ಬೆಳೆದಿದೆ. ಅಲ್ಲದೆ ಹೂಳಿನ ಜೊತೆ ತ್ಯಾಜ್ಯ ಸೇರಿದೆ. ಅಲ್ಲದೆ ನಾಲೆಯಲ್ಲಿ 1.5 ಅಡಿ ಎತ್ತರದಲ್ಲಿ ಸೇತುವೆ ಪೈಪ್ ಅಳವಡಿಸಿದ್ರು. ಇದೆಲ್ಲದರಿಂದ ನೈಸರ್ಗಿಕವಾಗಿ ನೀರು ಸರಾಗವಾಗಿ ಹರಿಯಲು ತೊಡಕಾಗಿರುವುದು ಕಂಡು ಬಂತು. ಈ ಬಗ್ಗೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಅವರಿಗೆ ದೂರು ನೀಡಿದರೆ ಈಗಾಗಲೇ ಜಂಗಲ್ ಕ್ಲೀನ್ ಮಾಡಿಸಿರುವುದಾಗಿ ತಿಳಿಸುತ್ತಾರೆ. ಸ್ಥಳ ವೀಕ್ಷಿಸದೆ ಎಲ್ಲೋ ಕೂತು ವಾಸ್ತವದ ಅರಿವಿಲ್ಲದೆ ಅಧಿಕಾರಿಗಳು ಮಾತನಾಡುತ್ತಿದ್ದಾರೆ. ಅಲ್ಲದೆ ಚಾನಲ್ ಕ್ಲೀನ್ ಆಗಿರುವ ಬಗ್ಗೆ ಖುದ್ದು ವೀಕ್ಷಣೆ ಮಾಡದೆ ಬಿಲ್ ಕೊಟ್ಟಿದ್ದಾರೆ. ಇದರಿಂದ ಹುಳಿಯಾರು ಜನರ ಬಹುದಿನಗಳ ಕೆರೆ ತುಂಬಿಸುವ ಕನಸಿಗೆ ತಣ್ಣೀರು ಎರಚುತ್ತಿದ್ದಾರೆ. ಪೈಪ್ನ 1.5 ಅಡಿ ಎತ್ತರದಲ್ಲಿ ಇಟ್ಟಿದ್ರು. ನಿನ್ನೆ ಗಲಾಟೆ ಮಾಡೋದಕ್ಕೆ ಪೈಪ್ ನಿನ್ನೆ ತೆಗೆದಿದ್ದಾರೆ, ಮತ್ತೆ ಮಳೆ ಬಂದು
ತಿಮ್ಲಾಪುರ ಕೆರೆ ಅರ್ಧ ತುಂಬುವಷ್ಟರಲ್ಲಿ ಒಣಕಾಲುವೆಯ ಜಂಗಲ್ ಕ್ಲೀನ್ ಮಾಡಿ ಹೂಳು ತೆಗೆಯದಿದ್ದರೆ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ. ಅಲ್ಲದೆ ಹೇಮೆ ನೀರು ಹುಳಿಯಾರು ಕೆರೆ ಬರುವುದನ್ನು ತಡೆದ ಅಪಕೀರ್ತಿಗೆ ಒಳಗಾಗುತ್ತೆ ಅಂತ ಕಿರಣ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ತಡಸೂರು ಗೇಟ್ ಬಳಿ ಬೈಕಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಅಪಘಾತದಲ್ಲಿ ಸೈನಿಕ ದುರ್ಮರಣ ಹೊಂದಿದ ಘಟನೆ ನಡೆದಿದೆ. ಅರಸೀಕೆರೆ ತಾಲೂಕು ಕೆಂಕೆರೆ ಗ್ರಾಮದ 24 ವರ್ಷ ವಯಸ್ಸಿನ ಯೋಗೇಶ್ ಮೃತ ದುರ್ದೈವಿಯಾಗಿದ್ದು, ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿದ್ದ ಯೋಗೇಶ್ ಗುಜರಾತ್ನ ರೆಜಿಮೆಂಟಲ್ನಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸುತ್ತಿದ್ದು, ಕಳೆದ ವಾರ ರಜೆಯಿಂದ ಸ್ವಗ್ರಾಮಕ್ಕೆ ಬಂದಿದ್ದರು. ಕೆಂಕೆರೆಯಿಂದ ಕೆಲಸದ ನಿಮಿತ್ತ ತಿಪಟೂರಿಗೆ ತೆರಳುವಾಗ ತಡಸೂರು ಗೇಟ್ ಬಳಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆಗೆ ಏರಿಸಲಾಗಿದ್ದು, ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್ ಹಲ್ಕುರ್ಕೆ, ಅಮುಕ್ ಟಿವಿ, ತಿಪಟೂರು. ಹೊಸದುರ್ಗದಿಂದ ಹುಳಿಯಾರು ಮಾರ್ಗದಲ್ಲಿ ಬೆಂಗಳೂರಿಗೆ ಮುಂಜಾನೆ ಸಮಯದಲ್ಲಿ ಶೀಘ್ರದಲ್ಲೇ ರಾಜಹಂಸ ಬಸ್ ಸೌಲಭ್ಯ ಕಲ್ಪಿಸುವುದಾಗಿ ಸಾರಿಗೆ ಸಚಿವ ಶ್ರೀರಾಮುಲು ತಿಳಿಸಿದರು. ಬಳ್ಳಾರಿಯಿಂದ ಕಲ್ಲುಸಾದರಹಳ್ಳಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಶುಕ್ರವಾರ ತೆರಳುವಾಗ ಮಾರ್ಗ ಮಧ್ಯೆ ಹುಳಿಯಾರಿಗೆ ಭೇಟಿ ನೀಡಿದಾಗ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಎಲ್ಆರ್ ಚಂದ್ರಶೇಖರ್ ಅವರ ಮನವಿಗೆ ಸಚಿವರು ಮೇಲಿನ ಪ್ರತಿಕ್ರಿಯೆ ನೀಡಿದರು. ಹುಳಿಯಾರು ಜಿಲ್ಲೆಯಲ್ಲೇ ದೊಡ್ಡ ಹೋಬಳಿ ಕೇಂದ್ರವಾಗಿದ್ದು 80,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಇದೆ. ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಬೆಂಗಳೂರಿಗೆ ನಿತ್ಯ ಸಾವಿರಾರು ಮಂದಿ ಓಡಾಡುತ್ತಾರೆ. ಇದರಲ್ಲಿ ಮಹಿಳೆಯರು, ಮಕ್ಕಳು, ಕೂಲಿ ಕಾರ್ಮಿಕರು ಸಹ ಓಡಾಡುತ್ತಾರೆ. ಹೊಸದುರ್ಗದಿಂದ ಬಸ್ ಫುಲ್ ಲೋಡ್ ಆಗಿ ಬರುತ್ತಿದ್ದು ಹುಳಿಯಾರು ಪ್ರಯಾಣಿಕರಿಗೆ ಸೀಟ್ ಸಿಗುತ್ತಿಲ್ಲ. ಹುಳಿಯಾರಿನಿಂದ ಬೆಳಗ್ಗೆ 4 ಗಂಟೆಗೆ ಬಸ್ ಸೌಕರ್ಯ ಹಾಗೂ ಬೆಳಗ್ಗೆ 9 ಗಂಟೆಯೊಳಗೆ 2-3 ರಾಜಹಂಸ ಬಸ್ ಬಿಟ್ಟರೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಎಂದು ಚಂದ್ರಶೇಖರ್ ಮನವಿ ಮಾಡಿದರು. ಅಲ್ಲದೆ ಕೆಲವರು ಟಿಸಿ ಪಾಯಿಂಟ್ ಮಾಡುವಂತೆಯೂ, ಪ್ರವಾಸಿ ಸ್ಥಳವಾದ ಬೇಲೂರು, ಹಳೆಬೀಡು, ಗೋವಾಕ್ಕೆ ಬಸ್ ಬಿಡುವಂತೆಯೂ ಕೇಳಿಕೊಂಡರು. ಇದಕ್ಕೆ ಸಚಿವರು, ಬೆಳಗ್ಗೆ 4 ಗಂಟೆಗೆ ಬಸ್ ಬಿಡುವ ಹಾಗೂ ಬೆಂಗಳೂರಿಗೆ ರಾಜಹಂಸ ಬಸ್ ಸಂಚಾರ ಆರಂಭಿಸುವ ಹಾಗೂ ಪ್ರವಾಸಿ ಸ್ಥಳಗಳಿಗೆ ಪರಿಶೀಲಿಸಿ ಬಸ್ ಸೌಕರ್ಯ ಕಲ್ಪಿಸುವ ಬಗ್ಗೆ ಭರವಸೆ ನೀಡಿದರು. ನನ್ನ ಹಾಲಿ ಸದಸ್ಯ ಅಲ್ಲ, ಬಟ್ ನೀವು ಸಹಕಾರ ನಮ್ದು, ನಿಮ್ದೆಲ್ಲ ಕರ್ನಾಟಕದಲ್ಲಿ ಭಾಗವಹಿಸ್ತೀವಿ. ಇವ್ರ ಮನೆಯವರು ಉಪಾಧ್ಯಕ್ಷ. ನೀವು ಹೇಳಿ, ನಿಮ್ಮ ಮನೆಯವ್ರಿಗೆ ಹೇಳಿ ಒಂದು ಜಾಗ ಕೊಡ್ಸಕ್ಕೆ, ಎಷ್ಟು ಭಾವನೆ ಕಟ್ಸಕ್ಕೆ ರೊಕ್ಕ ಕೊಡ್ತೀನಿ. ಹುಳಿಯಾರು ಹೋಬಳಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಎಚ್ಡಿ ದುರ್ಗರಾಜು, ಕಾರ್ಯದರ್ಶಿ ತಮ್ಮಯ್ಯ ದಿವಾಕರ್, ಸ್ಟುಡಿಯೋ ಯತೀಶ್, ಕುರಿಹಟ್ಟಿ ಗೋವಿಂದರಾಜು, ದೇವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ಕ್ರೀಡೆಗಳು ಮನುಷ್ಯನ ಆರೋಗ್ಯ ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದ್ದು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶಗಳಲ್ಲಿ ಕ್ರಿಕೆಟ್ ಆಟಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುತ್ತಿದ್ದು, ಸಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಎಲ್ಲ ತಂಡಗಳು ಉತ್ತಮವಾಗಿ ಆಡಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಬೇಕು ಅಂತ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಕ್ರೀಡಾಪಟುಗಳಿಗೆ ಕರೆ ನೀಡಿದರು. ಚಿಂತಾಮಣಿ ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಮೊಟ್ಟಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಚಿಂತಾಮಣಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಬ್ಯಾಟಿಂಗ್ ಮಾಡುವುದರ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಕ್ರೀಡೆ ಸಂಪೂರ್ಣವಾಗಿ ನಶಿಸಿ ಹೋಗುವ ಸಾಧ್ಯತೆಗಳಿವೆ. ಉತ್ತಮ ಆರೋಗ್ಯಕ್ಕಾಗಿ ಯುವಜನತೆ ಹೆಚ್ಚಾಗಿ ಕ್ರಿಕೆಟ್ ಸೇರಿದಂತೆ ಮತ್ತಿತರ ದೇಶೀಯ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಂಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಆಟವಾಡಿ ತಾಲೂಕಿಗೆ ಕೀರ್ತಿ ತರಬೇಕು ಎಂದರು. ಕ್ರಿಕೆಟ್ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸಂದರ್ಭದಲ್ಲಿ ನೋಡಿದಾಗ ಬಹಳ ಅಚ್ಚುಕಟ್ಟಾಗಿ, ಅಂದರೆ ಸ್ಕೋರಿಂಗ್ ಬೋರ್ಡ್ ಇರ್ಬೋದು, ಕಾಮೆಂಟ್ರಿ ಹೇಳೋದಾಗಿರ್ಬೋದು, ಎಲ್ ಇ ಡಿ ಸ್ಕ್ರೀನ್ಸ್ ಇರ್ಬೋದು, ನೇರ ಪ್ರಸಾರ, ಅಂದರೆ ಬಹಳ ಅಚ್ಚುಕಟ್ಟಾಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಕ್ರಿಕೆಟ್ಗಳನ್ನು ನಡೆಸ್ತಾರೆ, ಆ ರೀತಿ ನಮ್ಮ ತಾಲೂಕಿನಲ್ಲಿ ಒಂದು ಈ ಒಂದು ಕ್ರೀಡಾಂಗಣದಲ್ಲಿ ಅಂತ ಒಂದು ಇವತ್ತು ಎಲ್ಲರಿಗೂ ಕೂಡ ಮನೆಯಲ್ಲಿ ಕೂತು ಇವತ್ತು ನೇರ ಪ್ರಸಾರ ವೀಕ್ಷಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಈ ಒಂದು ಚಿತ್ರಾವಳಿ ಫಿಲ್ಮ್ ಯುವಕರ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕೆಂದು ಭಾವಿಸ್ತೇನೆ.
ಅದರ ಜೊತೆಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರ ನಮ್ಮ ತಂಡಗಳಿದ್ದಾವೆ ಭಾರತ ತಂಡ ಆದರೆ ಈ ಎಲ್ಲ ತಂಡಗಳಲ್ಲಿ ಸೇರ್ತಕ್ಕಂಥ ಪ್ಲೇಯರ್ಸ್ ಮತ್ತು ಆಟಗಾರರು ಇಂಥ ಒಂದು ಮೈದಾನಗಳಿಂದ ಇವತ್ತು ತರಬೇತಿಯನ್ನು ಪಡೆದು ಅವರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಇವತ್ತು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಈ ಕ್ರೀಡಾಂಗಣಕ್ಕೆ ಬಂದಿರತಕ್ಕಂಥ 25 ತಂಡಗಳು ಕೂಡ ಬಹುಶಃ ನಾನಂತೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಂಥ ತಂಡಗಳು ಇವತ್ತು ನಮ್ಮ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಇವರನ್ನು ಹೋಗಲಿ ಎನ್ನುವಂಥ ಒಂದು ಶುಭ ಹಾರೈಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇನೆ. ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದ್ದು ಆಯೋಜಕರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಒಳ್ಳೆ ಒಂದು ಉತ್ಸಾಹ, ಒಂದು ಸ್ಫೂರ್ತಿ, ಅವರಿಗೆ ಖುಷಿಯಾಗುವಂತ ರೀತಿಯಲ್ಲಿ ಆಟಗಳನ್ನು ಆಡಬೇಕು. ಆದರೆ ಅಂತಿಮವಾಗಿ ಒಬ್ಬ ಸ್ಪೋರ್ಟ್ಸರೇ ಒಬ್ಬರು ಗೆಲ್ತಾರೆ, ಆದರೆ ಯಾರು ಸ್ಪೋರ್ಟ್ಸರು ಅವ್ರು ಯಾರು ಕೂಡ ನೀವು ಹಿಂಜರಿಯುವಂತ ಬೇಡ. ನೀವು ಎಲ್ಲಿ ಬಂದು ಮನ ನಿಮಗೆ ದುಡ್ಡಿ ಗಳಿಸ್ಕೊಳ್ಬಾರ್ದು. ಆ ಸೋಲೆಯಲ್ಲಿ ಮುಂದಿನ ಗೆಲುವು ಮೆಟ್ಟಲು ಆಗುವಂತ ಒಂದು ಗಟ್ಟಿ ಒಂದು ದೃಢ ಮನಸ್ಸಿಟ್ಕೊಂಡು ಈ ಒಂದು ಆಟಗಳನ್ನು ಆಡಬೇಕು. ಜೊತೆಗೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಬೇರೆ ಬೇರೆ ರೀತಿಯಾದಂಥ ಎಲ್ಲ ಕ್ರೀಡೆಗಳು ಇದೆ, ಅದರಲ್ಲಿ ಹೆಚ್ಚು ಕ್ರಿಕೆಟ್ಗೆ ಹೆಚ್ಚು ಮಹತ್ವವನ್ನು ನಾವು ಕೊಡ್ತೇವೆ. ಆದರೆ ಎಲ್ಲ ಕ್ರೀಡೆಗಳು ಕೂಡ ಯಾವ ಒಂದು ಕ್ರೀಡೆಗಳನ್ನು ನಶಿಸಿ ಹೋಗಬಾರ್ದು, ಎಲ್ಲ ಕ್ರೀಡೆಗಳು ಕೂಡ ನಮ್ಮಲ್ಲಿ ಉಳಿಬೇಕು, ಅದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು. ಆದರೆ ಕ್ರಿಕೆಟ್ ಕೂಡ ಹೆಚ್ಚು ಶಕ್ತಿಯುತವಾಗಿದೆ, ಆದರೆ ಇನ್ನೂ ಮುಂದೆ ಕೂಡ ಇಂಥ ಕ್ರೀಡಾಂಗಣಗಳಲ್ಲಿ ನೀವು ಇಂಥ ಒಂದು ಸ್ಪರ್ಧೆಗಳಿಗೆ ಬಂದು ಭಾಗವಹಿಸಿ ಆಟವನ್ನು ಆಡಿ ಬೇರೆ ಬೇರೆ ಯುವಕರಿಗೆಲ್ಲರೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಇದು ಒಂದು ಆಗಬೇಕು ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಈ 3 ದಿನಗಳ ಕಾಲ ನಡೆಯುವಂಥ ಒಂದು ಕ್ರೀಡೆ ಏನು ಕ್ರಿಕೆಟ್ 3 ದಿನಗಳ ಕಾಲ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಭಾನುವಾರದ ಸಂಜೆ ಅಂತಿಮ ಫೈನಲ್ ತಂಡಗಳಿಗೆ ಬಹುಮಾನಗಳನ್ನು ಕೊಡುವಂಥ ಏನೋ ಒಂದು ಕಾರ್ಯಕ್ರಮ ಇರುತ್ತೆ. ನಾವೆಲ್ಲರೂ ಕೂಡ ಮನೆಯಲ್ಲಿ ಕೂತು ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ತಂದು ತಾವೆಲ್ಲರೂ ಕೂಡ ಮಾಡಿದ್ದೀರಾ. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹನುಮಂತರಾಯಪ್ಪ, ನಗರಸಭಾ ಸದಸ್ಯರಾದ ಮಂಜುನಾಥ್, ಅಗ್ರಹಾರ ಮುರಳಿ, ಸಾದಿಕ್, ಅಲ್ಲು ಹಾಗೂ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಳೆಗಳು ಕಟಾವು ಹಂತ ತಲುಪಿರುವ ಈ ಸಮಯದಲ್ಲಿ ರೈತರಿಗೆ ತಾಂತ್ರಿಕತೆಗಳ ಮನವರಿಕೆ ಮಾಡಿಕೊಡುವ ಸಲುವಾಗಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ತಾಂತ್ರಿಕತೆಗಳು ಪ್ರಸರಣೆ ಆಗುವ ದೃಷ್ಟಿಯಿಂದ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಶೋಧನಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವೈಜಿ ಷಡಕ್ಷರಿ ಅಭಿಪ್ರಾಯಪಟ್ಟರು. ಕೃಷಿ ವಿಶ್ವವಿದ್ಯಾನಿಲಯ, ಜಿಕೆವಿಕೆ ಬೆಂಗಳೂರು ಕೃಷಿ ಸಂಶೋಧನಾ ಕೇಂದ್ರ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ನೆಲಮಾಕನಹಳ್ಳಿ ಬಳಿ ಇರುವ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಅರಣ್ಯ ಮತ್ತು ಪಶುಸಂಗೋಪನೆ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ತೇಜೋತ್ಪಾದನೆ, ಮೇವಿನ ಬೆಳೆಗಳು ಮತ್ತು ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯಗಳ ಕ್ಷೇತ್ರೋತ್ಸವ ಮತ್ತು ಕೃಷಿ ವಿಚಾರಗಳ ಸಂಕೀರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ 100 ರೈತರು ಭಾಗವಹಿಸಿದರು. ಇನ್ನು ರೈತರಿಗೆ ಕ್ಷೇತ್ರೋತ್ಸವ ಆಕರ್ಷಣೆಗಳ ಕುರಿತು ರಾಗಿ ಬೀಜೋತ್ಪಾದನೆ, ತೊಗರಿ ಬೀಜೋತ್ಪಾದನೆ, ತಾಕು, ನೆಲಗಡಲೆ ಬೀಜೋತ್ಪಾದನೆ, ಕೃಷಿ ಯಂತ್ರೋಪಕರಣಗಳ ಘಟಕ, ಕುರಿ ಸಾಕಾಣಿಕೆ ಘಟಕ, ಬೀಜ ಸಂಸ್ಕರಣಾ ಘಟಕ, ಕೃಷಿ ಹೊಂಡ, ಮಳೆಮಾಪನ ಘಟಕ, ಈರುಳ್ಳಿ ಬೀಜೋತ್ಪಾದನಾ ತಾಕು, ಮಾವಿನ ಬೆಳೆಯ ತಾಕು, ಇವುಗಳ ಬಗ್ಗೆ ರೈತರಿಗೆ ಸಹಾಯಕ ಪ್ರಾಧ್ಯಾಪಕ ಕೃಷಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಜಿಎಸ್ ಕೃಷ್ಣಾರೆಡ್ಡಿ ಮಾಹಿತಿ ನೀಡಿದ ನಂತರ ತೋಟಗಾರಿಕೆಯಲ್ಲಿರುವ ವಿವಿಧ ತಳಿಗಳು ಹೇಗೆ ಬೆಳವಣಿಗೆ ಮಾಡಬಹುದು ಅದರ ಮಹತ್ವದ ಬಗ್ಗೆ ವಿವರಣೆ ನೀಡುತ್ತಾ ಸಾಗಿದರು. ಕೃಷಿ ಸಂಶೋಧನಾ ಕೇಂದ್ರ ನೆಲಮಾಕನಲ್ಲಿ ಇಲ್ಲಿ 62 ಎಕರೆ ಜಮೀನನ್ನು ಕೃಷಿ ಇಲಾಖೆಯಿಂದ 2014ರಲ್ಲಿ ಹಸ್ತಾಂತರಿಸಲಾಯಿತು. ಹಸ್ತಾಂತರಿಸಲಾದ ಉದ್ದೇಶ ಏನು ಅಂತಂದರೆ, ಇಲ್ಲಿ ಒಣ ಭೂಮಿಗೆ ಯೋಗ್ಯವಾದಂಥ ತಳಿಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ಒಣ ಬೇಸಾಯ ತಾಂತ್ರಿಕತೆಗಳೇನಿದ್ದಾವೆ ಅದನ್ನು ಸಿದ್ಧಪಡಿಸಬೇಕು ಅನ್ನುವ ದೃಷ್ಟಿಯಿಂದ 2014ರಲ್ಲಿ ಹಸ್ತಾಂತರ ಆಗಿರ್ತದೆ. ಅಂದಿನಿಂದ ಇಂದಿನವರೆಗೂ ಕೂಡ ನಾವಿಲ್ಲಿ ಬೀಜೋತ್ಪಾದನೆಯನ್ನು ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ಬಹುಸ್ಥಳೀಯ ಪ್ರಯೋಗಗಳನ್ನು ಸಹ ಮಾಡ್ತೀವಿ. ಈ ಭಾಗಕ್ಕೆ ಯಾವ ತಳಿಗಳು, ಯಾವ ವೆರೈಟಿ ಸೂಕ್ತ ಅಂತಕ್ಕಂಥ ವಿಚಾರಗಳ ಬಗ್ಗೆ ಇಲ್ಲಿ ಸಂಶೋಧನೆಯನ್ನು ಮಾಡ್ತಾ ನಿರಂತರವಾಗಿ ಯಾವುದು ಈ ಒಂದು ಭಾಗಕ್ಕೆ ಸೂಕ್ತ ಅಂತಕ್ಕಂಥದನ್ನ ನಾವು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತಿಳಿಸ್ತಾ ಇರ್ತೀವಿ. ಅದರ ಜೊತೆಗೆ ವಿಸ್ತರಣಾ ಕಾರ್ಯಕ್ರಮಗಳನ್ನ, ಇವತ್ತೇನು ಕ್ಷೇತ್ರೋತ್ಸವ ನಡೀತಾ ಇದೆ ಅದು ವಿಸ್ತರಣಾ ಕಾರ್ಯಕ್ರಮ, ಎಲ್ಲ ಬೆಳೆಗಳು ಕೂಡ
ಕಟಾವು ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ರೈತ ಬಾಂಧವರನ್ನ ಸ್ಥಳೀಯವಾಗಿರ್ಬೋದು ಮತ್ತು ನಮ್ಮ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವೈಜಿ ಷಡಕ್ಷರಿ ಮಾತನಾಡಿ, ತೊಗರಿ, ರಾಗಿ, ನೆಲಗಡಲೆ, ಈರುಳ್ಳಿ ಮುಂತಾದವುಗಳ ಬೀಜೋತ್ಪಾದನೆ ಚಟುವಟಿಕೆಗಳ ಜೊತೆಗೆ ಒಣ ಬೇಸಾಯದಲ್ಲಿ ತೋಟಗಾರಿಕೆ ಬೆಳೆಯಾದ ಮಾವು ಮತ್ತು ಕುರಿತಳಿಗಳು ರೈತರು ತಿಳಿದುಕೊಳ್ಳುವುದು ತುಂಬಾನೇ ಇದೆ ಎಂದರು. ಇವತ್ತು ನೆಲಮಾಕನಹಳ್ಳಿ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಇಲ್ಲಿಯ ಫೀಲ್ಡ್ ಅಂದರೆ ಕ್ಷೇತ್ರೋತ್ಸವಕ್ಕೋಸ್ಕರ ಇವತ್ತು ಎಲ್ಲ ರೈತ ಬಾಂಧವರೆಲ್ಲ ಬಂದಿದ್ದಾರೆ, ನಾವುಗಳೆಲ್ಲ ಬಂದಿದ್ದೀವಿ. ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ದಕ್ಷಿಣ ಕರ್ನಾಟಕದ 10 ಜಿಲ್ಲೆಗಳು ನಮ್ಮ ವ್ಯಾಪ್ತಿಗೆ ಬರುವಂಥದ್ದು. ಈ ಒಂದು 10 ಜಿಲ್ಲೆಗಳಲ್ಲಿ ಒಟ್ಟು 13 ಕೃಷಿ ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದರಲ್ಲಿ 2 ಝೋನ್ ಬರುತ್ತೆ, ವಲಯಗಳು ಬರ್ತದೆ. ವಲಯ 5 ಅಂದರೆ ಪೂರ್ವ ಒಣವಲಯ, ಮತ್ತು ವಲಯ 6 ದಕ್ಷಿಣ ಒಣವಲಯ ಬರುತ್ತೆ, ಮತ್ತು ಪಾರ್ಟ್ ಆಫ್ ಝೋನ್ 4 ಮತ್ತು 7 ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಬರುತ್ತೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿ ವರ್ಷ ನಾವು ಹೊಸ ಹೊಸ ತಳಿಗಳನ್ನು ವಿವಿಧ ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸುವಂಥದ್ದು, ಅದೇ ರೀತಿ ಬೇರೆ ಬೇರೆ ತಾಂತ್ರಿಕತೆಗಳನ್ನು ನಾವು ಅಭಿವೃದ್ಧಿಪಡಿಸಿ ಅದನ್ನು ಕೈಪಿಡಿ ಏನಿದೆ ಆಧುನಿಕ ಬೇಸಾಯಕ್ಕೆ ಬೇಕಂತ ನಮ್ಮ ಕೈಪಿಡಿ ಏನಿದೆ ಅದರಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಉಪನಿರ್ದೇಶಕರು ಅನುರೂಪ, ರೇಷ್ಮೆ ಉಪನಿರ್ದೇಶಕರು ಆಂಜನೇಯ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀಮಂತರ ಮನೆಯಲ್ಲಿ ಮಹಿಳೆ ಮೊದಲನೇ ಬಾರಿ ಗರ್ಭ ಧರಿಸಿದಾಗ ತವರು ಮನೆಯವರು ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸುತ್ತಾರೆ. ಆದರೆ ಬಡ ಹೆಣ್ಣು ಮಕ್ಕಳು ಸೀಮಂತ ಕಾರ್ಯಕ್ರಮದಿಂದ ವಂಚಿತರಾಗುತ್ತಾರೆ. ಆ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ತನ್ನ ಕೈಲಾದ ಮಟ್ಟಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಮಾಡುತ್ತಿರುವುದಾಗಿ ಮುಖಂಡ ಚಂದ್ರಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ತಾಲೂಕು ಕುರುಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲನೇ ಬಾರಿಗೆ ಗರ್ಭಿಣಿಯಾದ ಮಹಿಳೆಯರಿಗೆ ಕುರುಬರೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಭಾಗವಹಿಸಿ ಗರ್ಭಿಣಿ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಸೀರೆ, ಕುಪ್ಪಸ, ಬಳೆ, ಫಲ, ತಾಂಬೂಲ ನೀಡಿ ಆತ್ಮೀಯವಾಗಿ ಗರ್ಭಿಣಿಯರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಸಾಮೂಹಿಕ ಸೀಮಂತ ನಡೆಸಿ ಯಾವುದೇ ಅಡೆತಡೆ ಇಲ್ಲದೆ ಮಗುವಿಗೆ ಜನ್ಮ ನೀಡಿ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಎಂದು ಶುಭ ಹಾರೈಸಿದರು. ಅನೇಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇರ್ಬೋದು, ಸನ್ನಿವೇಶಗಳಿರ್ಬೋದು, ಅದರಲ್ಲಿ ಕೈ ಆಡಿಸ್ತಾನೆ ಇರ್ತಾರೆ, ಕಳ್ಳತನ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಕೊಡೋ ಆಹಾರದಲ್ಲಿ ಕಳ್ಳತನ ಇದೆ, ನಿಮ್ಗೆ ಕೊಡ್ತಕ್ಕಂಥ ಈ ಬಟ್ಟೆನಲ್ಲಿ ಬಟ್ಟೆ ಅದು ಇದು ಬೇರೆ. ಸರ್ಕಾರ ಒಬ್ಬ ಗರ್ಭಿಣಿ ಸ್ತ್ರೀಯರಿಗೆ ಇನ್ನೊಂದಕ್ಕಾಗಿದ್ರೆ ಯೋಚನೆ ಮಾಡಿದಾಗ ಮೊನ್ನೆ ನಾಚಿಕೆ ಆಯ್ತು ನಮಗೆ. ಒಬ್ಬ ಮಹಿಳೆ ಕೋಳಿ ಮೊಟ್ಟೆ ಬಿಸ್ನೆಸ್, ಕೋಳಿ ಮೊಟ್ಟೆ ಮಕ್ಕಳು ಕೊಡಬೇಕಂದ್ರೆ ಅದರಲ್ಲೂ ವ್ಯಾಪಾರ. ಟಿವಿನಲ್ಲಿ ನೋಡಿ ನಾವೇ ತಲುಪಿಸ್ಬೇಕಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಡಿ ಅಂತೇಳಿ ಹೇಳ್ತಾ ನಿಮ್ಮ ಮಕ್ಕಳಿಗೆ ನೀವು ಅಂಥ ಮಕ್ಕಳು ಇಂಥ ಸಮಾಜನ ತಲುಪಿಸ್ಬೇಡಿ. ಇವಾಗಿಂದ ಯೋಚನೆ ಮಾಡಿ, ನನ್ನ ಮಗು ಉತ್ತಮ ಪ್ರಜೆಯಾಗಿ ಬಾಳಬೇಕು ಅಂತೇಳಿ ನಿರ್ಣಯ ಮಾಡಬೇಕು. ಈಗ ನೀವು ನಿಮ್ಮ ನಿರ್ಣಯಗಳು ಎಷ್ಟು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಗಳಿರ್ತಕ್ಕಂಥ, ಅತಿ ಹೆಚ್ಚು ಡಾಕ್ಟರ್ಗಳಿರ್ತಕ್ಕಂಥ, ಅತಿ ಹೆಚ್ಚು ವಿದ್ಯಾವಂತರಿರ್ತಕ್ಕಂಥ, ಅತಿ ಉನ್ನತವಾದ ಶಿಕ್ಷಣ ವ್ಯವಸ್ಥೆ ಇರತಕ್ಕಂಥದ್ದು ಭಾರತದಲ್ಲಿ ಮಾತ್ರನೇ. ದೇಶವನ್ನ ಕಾಡುತ್ತಿರುವ ಅಪೌಷ್ಟಿಕತೆಯುಳ್ಳ ಮಕ್ಕಳ ಸಮಸ್ಯೆ ಕೇವಲ ಪೋಷಕರ ಸಮಸ್ಯೆ ಮಾತ್ರವಾಗಿ ಉಳಿಯದೆ ಅದು ಸರ್ಕಾರದ ಸಮಸ್ಯೆಯಾಗುತ್ತದೆ, ದೇಶದ ಉತ್ತಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದರು. ದೇಶದಲ್ಲಿ ಇಂದು 3ರಲ್ಲಿ 1 ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಅದಕ್ಕೆ ಗರ್ಭಿಣಿಯರ ಪೌಷ್ಟಿಕತೆಯ ಬಗ್ಗೆ ಅರಿತುಕೊಂಡು ಹುಟ್ಟುವ ಮಕ್ಕಳನ್ನ ಅಪೌಷ್ಟಿಕತೆಯಿಂದ ಪಾರು ಮಾಡಬೇಕೆಂದರು. ಇನ್ನು ಕಾರ್ಯಕ್ರಮಕ್ಕೆ ಬಂದಿದ್ದ 40 ಹೆಚ್ಚು ಗರ್ಭಿಣಿಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಅರಿಶಿಣ, ಕುಂಕುಮ, ಫಲ, ತಾಂಬೂಲ ನೀಡಿ ಸೀಮಂತದ ಹಾಡುಗಳನ್ನ ಹಾಡುತ್ತಾ ಮಡಿಲು ತುಂಬುವುದರ ಮೂಲಕ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಮುದಾಯದ ವ್ಯವಸ್ಥೆಯಲ್ಲಿ ದಲಿತರಿರ್ತೀರಿ, ಉನ್ನತ ಜಾತಿಯ ಶ್ರೀಮಂತ ಮಹಿಳೆಯರು ಇರ್ತೀರಿ, ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸಾಮೂಹಿಕವಾಗಿ ಈ ವ್ಯವಸ್ಥಿತವಾಗಿ ಪಂಚಾಯಿತಿಯವರು ಕಾರ್ಯಕ್ರಮ ನಡೆಸೋದ್ರಿಂದನೂ ಮಾದರಿ ಕಾರ್ಯಕ್ರಮ ಹೆಂಗಾಗ್ತದೆ ಅಂತೇಳಿ ನೀವು ಯೋಚನೆ ಮಾಡ್ಬೋದು. ಈಗಾಗಲೇ ನಿಮ್ಮ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುವಿಗೆ ಜಾತಿ ಗೊತ್ತಿರೋದಿಲ್ಲ, ಈ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಈಗ
ಇನ್ನು ಈ ಸಂದರ್ಭದಲ್ಲಿ ಕುರುಬರೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆನಂದ್, ಮಾಜಿ ಉಪಾಧ್ಯಕ್ಷ ಅಶ್ವಥಪ್ಪ, ಮುಖಂಡರಾದ ಮಲ್ಲಿಕಾರ್ಜುನಗೌಡ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ರೈತರು ಬೆಳೆದ ಅನ್ನವನ್ನಲ್ಲದೆ ಚಿನ್ನ ಬೆಳ್ಳಿ ದುಡ್ಡನ್ನ ತಿನ್ನಲು ಸಾಧ್ಯವಿಲ್ಲ. ಅಂತಹ ರೈತರಿಗೆ ಅತ್ಯಾಧುನಿಕ ಕೃಷಿ ಪದ್ಧತಿಯ ತಾಂತ್ರಿಕ ವಿಧಾನಗಳನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯಮಗ್ನರಾಗಬೇಕು ಅಂತ ಜಿಲ್ಲಾಧಿಕಾರಿ ಅರ್ಲತಾ ಅವರು ಜಿಕೆವಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಮಹಾವಿದ್ಯಾಲಯ, ಜಿಕೆವಿಕೆ, ಜುವಾರಿ ಆಗ್ರೋ ಕೆಮಿಕಲ್ಸ್ ಲಿಮಿಟೆಡ್ ಹಾಗೂ ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ ನಡೆದ ಕೃಷಿ ವಸ್ತು ಪ್ರದರ್ಶನ ಪ್ರಯುಕ್ತ ಕೃಷಿ ಪರ್ವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ಲತಾ, ರೈತರು ಬೆಳೆ ಬೆಳೆದರಷ್ಟೇ ನಾವೆಲ್ಲ ಬದುಕಲು ಸಾಧ್ಯ. ಚಿನ್ನ ಬೆಳ್ಳಿ ಹಣವನ್ನು ತಿಂದು ಬದುಕಲು ಸಾಧ್ಯವಿಲ್ಲ. ಏನು ನಮ್ಮ ಜಿಕೆವಿಕೆ ಮತ್ತು ಕೃಷಿ ಮಹಾವಿದ್ಯಾನಿಲಯದಿಂದ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು 90 ಡೇಸ್ ಅವರು ಫೀಲ್ಡ್ನಲ್ಲಿ ಮಾಡೋದಿರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ ಅವ್ರಿಗೆ. ಸೊ ಅವರಿಲ್ಲೇ ಹಳ್ಳಿನಲ್ಲಿ ನಿಂತು ಭಾಳ ಚೆನ್ನಾಗಿ ಅವರು ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಮಾಡಿದ್ದಾರೆ ಮತ್ತು ಅವರು ಬೆಳೆ ಎಲ್ಲ ಹೇಗೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ 90 ಡೇಸ್ನಲ್ಲಿ ಅದೆಲ್ಲ ಭಾಳ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇಲ್ಲಿ ಸಾಕಷ್ಟು ಕಂಪನಿಗಳು ಕೂಡ ಏನು ರೈತರಿಗೆ ಹೆಲ್ಪ್ ಆಗುತ್ತೆ, ಪೆಸ್ಟಿಸೈಡ್ಸ್ ಬಗ್ಗೆ ಇರ್ಬೋದು ಅಥವಾ ಫರ್ಟಿಲೈಸರ್ಸ್ ಬಗ್ಗೆ ಇರ್ಬೋದು, ಅದೆಲ್ಲ ಭಾಳ ಚೆನ್ನಾಗಿ ಪ್ರೆಸೆಂಟೇಷನ್ ಇದೆ. ಇದು ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್ ನಮ್ಮ ಕೃಷಿಕರಿಗೆ. ಅವರಿಗೆ ತುಂಬ ಶ್ರಮಜೀವಿಗಳು, ಅವ್ರಿಗೆ ಸ್ವಲ್ಪ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟರೆ ಖಂಡಿತ ಅವ್ರು ಇನ್ನೂ ಚೆನ್ನಾಗಿ ಅವರ ಬೆಳೆಗಳನ್ನ ಉಳಿಸ್ಕೋಬೋದು, ಬೆಳೆಸ್ಕೋಬೋದು. ಆ ನಿಟ್ಟಿನಲ್ಲಿ ನಮ್ಮ ಏನು ವಿಶ್ವವಿದ್ಯಾನಿಲಯದವರು ಇದ್ದಾರೆ, ಕೃಷಿ ವಿಶ್ವವಿದ್ಯಾನಿಲಯದವರು ಭಾಳಾನೇ ಪ್ರೋ ಆಕ್ಟಿವ್ ಆಗಿ ಇಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಅದು ಭಾಳ ಚೆನ್ನಾಗಿತ್ತು, ನನಗಂತೂ ಭಾಳ ಎಂಜಾಯ್ ಮಾಡಿದೆ. ಇಲ್ಲಿ ಲೈಕ್ ಏನು ಜಾಸ್ತಿ ಐಸಿ ಮಾಡಿದ್ದಾರೆ ಅಂದರೆ ಯಾವ ಮಣ್ಣನ್ನು ಯೂಸ್ ಮಾಡಿ, ಇವಾಗ ಏನಿರುತ್ತೆ ನಮ್ಮ ಮಣ್ಣು ಟೆಸ್ಟ್ ಮಾಡಿಸೋದಿರ್ಬೋದು, ಯಾವ ಮಣ್ಣಿಗೆ ಯಾವ ಬೆಳೆ ಒಳ್ಳೆಯದು, ಬೆಳೆಗಳನ್ನ ನಾವು ಹೇಗೆ ಹೆಚ್ಚು ಬೆಳೆದ್ಬಿಡ್ತೀವಿ ಹಾಳಾಗ್ತಿರುತ್ತೆ, ಅದನ್ನು ಹೇಗೆ ನಾವು ಕಮರ್ಷಿಯಲಿ ಯೂಸ್ ಮಾಡ್ಬೋದು, ಇವಾಗ ಟೊಮೆಟೊ ಇರುತ್ತೆ ಅದನ್ನು ಕೆಚಪ್ ಹೇಗೆ, ಅವರಿಗೆ ಗೈಡ್ ಮಾಡ್ತಾರೆ. ಆಮೇಲೆ ಇವನ್ ಕ್ರಿಮಿ ಕೀಟಗಳು ಬಂದರೆ ಅದನ್ನೇ ಬರೋಕ್ಕೆ ಮುಂಚೆ ಹಿಂಗೆ ಅವಾಯ್ಡ್ ಮಾಡ್ಬಿಟ್ಟು ಬಂದಮೇಲೆ ಹೇಗೆ ನಾವು ವಿ ಶುಡ್ ಟೇಕ್ ಕೇರ್ ವಿದೌಟ್ ಟಚಿಂಗ್ ದೇರ್ ನ್ಯೂಟ್ರಿಯೆಂಟ್ಸ್, ಏನು ಇರಬೇಕಾದಂಥ ಅಂಶಗಳನ್ನು ಉಳಿಸ್ಕೊಂಡು ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಭಾಳಷ್ಟು ಅವ್ರಿಗೆ ಎಜುಕೇಟ್ ಮಾಡಿದ್ದಾರೆ. ಸೊ ಅವರು ಕೂಡ ಕಲ್ತಿದ್ದಾರೆ, ಈವನ್ ನಮ್ಮ ರೈತರಿಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಇಟ್ಸ್ ಬೋತ್ ದ ಸೈಡ್. ಜಿಕೆವಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಕಳೆದ 90 ದಿನಗಳ ಹಿಂದೆ ಮರಳಕುಂಟೆ ಗ್ರಾಮಕ್ಕೆ ಬಂದು ತಾವು ಪಠ್ಯದಲ್ಲಿ ಓದಿದ ವಿಷಯವನ್ನು ಅಳವಡಿಸಿಕೊಂಡು ಇಲ್ಲಿನ ರೈತರೊಂದಿಗೆ ಬೆರೆತು ಅವರ ಜಮೀನಿನಲ್ಲಿಯೇ ಹಲವಾರು ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆದು ತೋರಿಸಿದ್ದೀರಿ. ಆ ಎಲ್ಲ ಬೆಳೆಗಳನ್ನು ಸೇರಿಸಿ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೀರಿ, ಇದು ರೈತರಿಗೆ ಬಹಳಷ್ಟು ಸಹಕಾರಿಯಾಗಿದೆ ಎಂದರು. ಮರಳಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಕೃಷಿ ಪದವಿ ವಿದ್ಯಾರ್ಥಿಗಳು ರೈತರೊಂದಿಗೆ ಬೆರೆತು ಕೃಷಿ ಪದ್ಧತಿಯ ತಾಂತ್ರಿಕ ವಿಧಾನಗಳನ್ನು ರೈತರಿಗೆ ತಿಳಿಸಿಕೊಟ್ಟ ರೀತಿಯಲ್ಲಿಯೇ ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮವನ್ನು ರೂಪಿಸುವುದು ಒಳಿತು. ಜಿಲ್ಲೆಯ ರೈತರು ಕೃಷಿಯಲ್ಲಿ ಅತ್ಯಾಧುನಿಕ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು 90 ದಿನಗಳ ಕಾಲಾವಧಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಎಂದರು. ಇವತ್ತು ನಾವು ರೈತರಿಗೆ ಏನು ಗೊತ್ತಾಗೋದಿಲ್ಲ. ಇವತ್ತು ಸುಮಾರು ಕಂಪ್ನಿಗಿದೆ ನಮಗೆ ರೈತರಿಗೆ, ಇವತ್ತು ಯಾವ ರೋಗಕ್ಕೆ ಯಾವ ಔಷಧಿ ಉಪಯೋಗಿಸ್ಬೇಕಂತ ನಿಜವಾಗ್ಲೂ ಗೊತ್ತಿದೆ. ಒಂದು ಅಂಗಡಿ ಗೊತ್ತಿದೆ ಈ ರೀತಿ ನಮ್ಮ ರೋಗ ಇದೆಯಪ್ಪ ಅವ್ರಿಗೆ ಔಷಧಿ ಕೊಡು ಅಂತೀವಿ. ಅವ್ರಿಗೆ ಯಾವ್ದು ಲಾಭ ಇರುತ್ತೋ ಅದು ಒಂದು ಎರಡು ಕೊಟ್ಟು ಕೊಡ್ತಾರೆ. ನಾವು ರೈತರು ತಗೊಂಡ್ಬಂದು ಹೊಡಿತೀವಿ, ಆ ಕ್ರಾಪ್ ಫೈಲ್ಯೂರ್ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ದರಿಂದ ಇವತ್ತು ವಿದ್ಯಾರ್ಥಿಗಳು ಓದಿದ್ದೀರಿ, ನೀವು ಕೆಲಸನೇ ಹಾಕ್ಬೇಡಿ, ಇವತ್ತು ಒಂದು ಬಿಸ್ನೆಸ್ ಮಾಡಿ, ರೈತರಿಗೆ ಅನುಕೂಲ ಮಾಡಿ, ಒಂದು ಶಾಪ್ ಮಾಡಿದ್ರೆ. ಯಾಕೆಂದ್ರೆ ನೀವು ಎಲ್ಲ ವಿಚಾರಗಳನ್ನ ತೆಗೆದುಕೊಂಡಿರ್ತೀರಿ, ನೀವು ಬಿಸ್ನೆಸ್ ಮಾಡಿದ್ರೆ ನೀವು ಚೆನ್ನಾಗಾಗ್ತೀರಿ, ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಅನುಕೂಲ ಆಗಿದೆ. ಅದ್ರ ಜೊತೆಗೆ ಇವತ್ತು ವ್ಯವಸಾಯಕ್ಕಿರ್ತಕ್ಕಂಥದ್ದು ಯಾವುದಕ್ಕೂ ಇಲ್ಲ. ಇವತ್ತು ಇಡೀ ಪ್ರಪಂಚನೇ ಕೊರೋನಾ ಬಂದು ಎಲ್ಲ ಮನೆಯಲ್ಲಿ ಬೀಗ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಆಚೆ ಕಡೆ ಬರ್ತಾ ಇರಲಿಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಬಿಟ್ಟು ಆಚೆ ಬರ್ತಾ ಇರಲಿ, ಎಷ್ಟು ವರ್ಷ, 2 ವರ್ಷ. ಆದರೆ ಇವತ್ತು ರೈತ ಅಂತ ಕೊರೋನಾ ಬಂದರೂ ಸಹ ಧೈರ್ಯದಿಂದ ತೋಟದಲ್ಲಿ ಕೆಲಸ ಮಾಡಿ ಅವನ ಆರೋಗ್ಯವನ್ನು ಕಾಪಾಡಿಕೊಂಡು ಇಡೀ ದೇಶ ಜನಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ರೈತ ಇವತ್ತು.
ಇನ್ನು ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆಯ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ನಾರಾಯಣಗೌಡ, ಎಂಎಸ್ಐಎಲ್ನ ನಿರ್ದೇಶಕರಾದ ಶ್ರೀಧರ್, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ರಾಮಾಂಜನಪ್ಪ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರೂಪ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.